ಕತೆ ಸಮುದ್ರದ ಆಳದ್ದು. ಸಮುದ್ರದ ಮಧ್ಯದಲ್ಲಿ ಎರಡು ಕಾಲೋನಿಸ್ ಇತ್ತು. ಒಂದು ಡಾಲ್ಫಿಶ್ ಕಾಲೋನಿ, ಇನ್ನೊಂದು ಸೋರ್ ಫಿಶ್ ಕಾಲೋನಿ. ಎರಡೂ ಕಾಲೋನಿನಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೇ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಸಣ್ಣ ಸೋರ್ ಫಿಶ್ ಆಟಾಡ್ತಾ ಆಟಾಡ್ತಾ ಡಾಲ್ಫಿಶ್ ಕಾಲೋನಿ ಒಳಗಡೆ ಬಂದ್ಬಿಡ್ತು. ಆ ಕೂಡ್ಲೇ ಎಷ್ಟೋ ಡಾಲ್ಫಿಶ್ಗಳು ಅದನ್ನ ಸುತ್ತುವರೆದ್ವು. ಹೇ ಮರಿ, ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬರ್ತೀಯ ನೀನು? ನಿನಗೆ ಗೊತ್ತಿಲ್ವಾ ಇದು ಡಾಲ್ಫಿಶ್ ಕಾಲೋನಿ ಅಂತ? ಹೇ ಮರಿ, ನೀನೇನ್ ಅನ್ಕೊಂಡೆ, ನಾವು ನಿನ್ಗೆ ಸ್ವಾಗತ ಕೋರ್ತೀವಿ ಅಂತನಾ? ನೀನು ನಮ್ ಜಾಗಕ್ಕೆ ಬರಬಾರ್ದಾಗಿತ್ತು. ಇದು ಡಾಲ್ಫಿಶ್ ಕಾಲೋನಿ. ನಿನಗೆ ಗೊತ್ತಿಲ್ವಾ ಡಾಲ್ಫಿಶ್ಗಳು ಎಲ್ಲಾ ಮೀನುಗಳಿಗಿಂತ ತುಂಬಾ ದೊಡ್ಡ ಮೀನು ಅನ್ನೋದು? ಆಹಾ, ನಾವೆಲ್ಲ ದೊಡ್ಡವರು, ನಮ್ಮಂತ ಕೆಲ್ಸ ಯಾರಿಗೂ ಮಾಡಕ್ಕಾಗಲ್ಲ. ಡಾಲ್ಫಿನ್ ರಾಜ ಆಗ ಅಲ್ಲಿಗೆ ಬರ್ತಾನೆ. ತುಂಬಾ ದೊಡ್ಡಗಿರೋ ಡಾಲ್ಫಿನ್ ಅನ್ನ ನೋಡಿ ಸೋರ್ಫಿಶ್ ನ ಮಗು ಹೆದರ್ಕೊಂಡು ಅಳೋಕ್ ಶುರು ಮಾಡತ್ತೆ. ನನ್ನ ತಪ್ಪಾಗಿ ಎಲ್ಲಿಗೆ ಬಂದ್ಬಿಟ್ಟೆ, ಪ್ಲೀಸ್ ನನ್ನ ಹೋಗೋಕ್ ಬಿಡಿ ಪ್ಲೀಸ್. ಸರಿ, ಇನ್ ಮುಂದೆ ಈ ಕಾಲೋನಿಯಲ್ಲಿ ಬರಬಾರ್ದು. ಖಂಡಿತ ನಾನ್ ಬರಲ್ಲ. ರಾಜನ ಆದೇಶದಿಂದ ಎಲ್ಲಾ ಡಾಲ್ಫಿಶ್ಗಳು ಸೈಡ್ಗೆ ಹೋಗ್ತವೆ. ಹಾಗಾಗಿ ಸೋರ್ಫಿಶ್ ನ ಮಗು ವಾಪಸ್ ತನ್ನ ಕಾಲೋನಿಗೆ ಹೊರಟೋಗುತ್ತೆ. ಆಮೇಲೆ ಆ ಮಗು ಯಾವತ್ತೂ ಕೂಡ ಡಾಲ್ಫಿನ್ ಕಾಲೋನಿಗೆ ಹೋಗ್ಲೇ ಇಲ್ಲ. ಈ ಘಟನೆ ಆಗಿ ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಒಂದು ದಿನ ಡಾಲ್ಫಿನ್ ನ ಮಗು ಸೋರ್ಫಿಶ್ ಕಾಲೋನಿ ಒಳಗಡೆ ಹೊರಟೋಗುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಅದ್ರ ಸುತ್ತ ಸೋರ್ಫಿಶ್ಗಳು ಬಂದು ನಿಂತ್ಕೊಳ್ತವೆ. ಅಯ್ಯೋ ಮರಿ, ನೀನ್ ತಪ್ಪು ಜಾಗಕ್ಕೆ ಬಂದಿದ್ಯಾ? ಅರೆ ಇರಿ ಇರಿ, ನೀವೆಲ್ಲರೂ ಸೇರ್ಕೊಂಡು ಪಾಪ ಅದನ್ನ ಹೆದರ್ಸ್ತಾ ಇದ್ದೀರಾ. ಪಾಪ ಮಗು ಹೆದರ್ಕೊಳ್ಳುತ್ತೆ. ಹೋಗಿ ಸೈಡ್ ಹೋಗಿ ಎಲ್ರು. ಪುಟ್ಟ, ನೀನು ನಿನ್ ಕಾಲೋನಿ ಒಳಗಡೆನೆ ಇರ್ಬೇಕಪ್ಪ. ಈ ಜಾಗ ನಿನ್ಗೆ ಸುರಕ್ಷಿತ ಅಲ್ಲ. ಎಲ್ಲಾ ಸೋರ್ಫಿಶ್ಗಳು ಸೇರ್ಕೊಂಡು ಡಾಲ್ಫಿನ್ ಮಗುನ ವಾಪಸ್ಸು ತನ್ನ ಕಾಲೋನಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಡಾಲ್ಫಿನ್ ನ ರಾಜ ನೋಡ್ತಾನೆ, ಒಂದು ಸಣ್ಣ ಡಾಲ್ಫಿನ್ ಮಗುನ ಎಷ್ಟೊಂದು ಸೋರ್ಫಿಶ್ಗಳು ಸುತ್ತುವರೆದಿವೆ ಅನ್ನೋದನ್ನ. ಆಗ ಅವನಿಗೆ ಕೋಪ ಬರುತ್ತೆ. ನಿಮ್ಗಳಿಗೆ ನಾಚಿಕೆ ಆಗ್ತಿಲ್ವಾ? ಒಂದು ಸಣ್ಣ ಮಗು ಹತ್ರ ನಿಮ್ಗಳ ಪೌರುಷ ತೋರಿಸ್ತಾ ಇದ್ದೀರಾ? ಖಂಡಿತ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವಿದನ್ನ ಸುರಕ್ಷಿತವಾಗಿ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪ ಇದಕ್ ಗೊತ್ತಾಗದೆ ನಮ್ ಕಾಲೋನಿ ಒಳಗಡೆ ಬಂದ್ಬಿಟ್ಟಿತ್ತು. ಆದ್ರೆ ಏನಾಯ್ತು, ಅದೊಂದು ಡಾಲ್ಫಿನ್, ಮತ್ತೆ ಸಮುದ್ರದಲ್ಲಿ ಎಲ್ ಬೇಕಂದ್ರೂ ಹೋಗ್ಬೋದು, ಅದು ಅದರ ಹಕ್ಕು. ನೀನು ಸಣ್ಣ ಸ್ವಾಟ್ ಫಿಶ್, ನೀನ್ ಏನ್ ಅನ್ಕೊಂಡಿದ್ಯ? ನೀನ್ ಯಾಕೆ ಇದಕ್ಕೆ ದಾರಿ ತೋರಿಸೋ ಪ್ರಯತ್ನ ಮಾಡ್ತಿದ್ಯ? ಇದು ತಪ್ಪಾದ ವಿಚಾರ. ಆಗ ಎಲ್ರನ್ನ ನಿಭಾಯಿಸ್ತಾ ಸೋರ್ಫಿಶ್ ನ ನಾಯಕ ಹೇಳ್ತಾನೆ, ಸರಿ ಇದು ನಮ್ ಕೆಲ್ಸ, ಇದಕ್ಕೆ ಅದ್ರ ಮನೆಯವರೆಗೂ ದಾರಿ ತೋರಿಸಿದೀವಿ, ಇನ್ ಮುಂದೆ ನಿಮಗ್ ಬಿಟ್ಟಿದ್ದು, ಬನ್ನಿ ಎಲ್ಲ ವಾಪಸ್ ಹೋಗೋಣ. ಎಲ್ಲಾ ಸೋರ್ಫಿಶ್ಗಳು ವಾಪಸ್ ತಮ್ಮ ಕಾಲೋನಿಗೆ ಬಂದ್ಬಿಡ್ತವೆ. ಸ್ವಲ್ಪ ತಿಂಗಳ ನಂತರ ಈ ಸಮುದ್ರದಲ್ಲಿ ವೇಲ್ಸ್ಗಳು ವಾಸಕ್ಕೆಂತ ಬರ್ತವೆ. ಡಾಲ್ಫಿನ್ ನ ರಾಜ ಅವರನ್ನ ಭೇಟಿ ಮಾಡಕ್ ಹೋಗ್ತಾನೆ. ನೀವುಗಳು ನಮ್ಮ ಅತಿಥಿಗಳು, ನಿಮ್ಗೆ ಗೊತ್ತಿದೆ ಈ ಸಮುದ್ರವನ್ನ ನಾವೇ ಆಳೋದು, ನೀವು ನಮ್ಮ ಕಾಲೋನಿಗೆ ಬಂದಿದ್ದೀರಾ ನಮ್ಮ ಅತಿಥಿಯಾಗಿ. ವೇಲ್ಗಳ ರಾಜ ಯೋಚನೆಗೆ ಬೀಳ್ತಾನೆ. ನೀವು ಡಾಲ್ಫಿನ್ಸ್ಗಳು ನಿಮ್ಮನ್ನ ನೀವೇ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ ಮುಂದೆ ಮಾತಾಡೋದಕ್ಕೆ ಇದಕ್ಕೆಷ್ಟು ಧೈರ್ಯ? ಇದೇ ಸರಿಯಾದ ಸಮಯ ಇದಕ್ಕೆ ಬುದ್ಧಿ ಕಲ್ಸೋದಕ್ಕೆ. ನಾವೆಲ್ಲ ನಾಳೆ ನಿಮ್ಗೆ ಬುದ್ಧಿ ಕಲ್ಸೋದಕ್ ಬರ್ತೇವಿ. ಮಾರನೇ ದಿನ ಡಾಲ್ಫಿನ್ಗಳು ವೇಲ್ಸ್ ಬರೋದನ್ನ ಕಾಯ್ತಾ ಇರ್ತವೆ. ವೇಲ್ಸ್ ಅಲ್ಲಿಗ್ ಬಂದಾಗ ಸೋರ್ಫಿಶ್ಗಳಿಗೆ ಅಪಾಯ ಬಂತೇನೋ ಅಂತ ಅನ್ನಿಸ್ತು. ಖಂಡಿತ ಏನೋ ತೊಂದರೆ ಬರೋದಿದೆ, ಮತ್ತೆ ಈ ತೊಂದರೆಗೆ ಡಾಲ್ಫಿನ್ಗಳೇ ಆಹ್ವಾನ ನೀಡಿರೋದು. ಆದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕು, ಹೇಗಿದ್ರು ನಮ್ಮ ಅಕ್ಕಪಕ್ಕದವರವರು. ನಾನಂತೂ ಡಾಲ್ಫಿನ್ಸ್ಗಳಿಗೆ ಸಹಾಯ ಮಾಡೋದಿಲ್ಲಪ್ಪ. ಇಲ್ಲ, ಇದು ತಪ್ಪಾದ ವಿಚಾರ. ಡಾಲ್ಫಿನ್ಸ್ಗಳಿಗೆ ಕೊಬ್ಬಿರ್ಬೋದು, ಆದ್ರೆ ಅವರು ನಮ್ಮ ಅಕ್ಕಪಕ್ಕದವರು, ನಾವು ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡ್ಲೇಬೇಕು. ವೇಲ್ಸ್ಗಳ ದಂಡು ಡಾಲ್ಫಿನ್ಸ್ ಕಾಲೋನಿಗೆ ಬರ್ತವೆ. ಬನ್ನಿ ಬನ್ನಿ, ನಾವು ನಿಮ್ಗಳಿಗಾಗಿ ಕಾಯ್ತಿದ್ವಿ. ನಾನ್ ನಂಬ್ತೀನಿ ನಮ್ಮ ಕಾಲೋನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಈ ಸಮುದ್ರ ಪೂರ್ತಿ ನಮ್ಮದೇ ರಾಜ್ಯ. ನೀನು ನಿನ್ನ ಈ ಸಮುದ್ರದ ರಾಜ ಅನ್ಕೊಂಡಿದ್ಯಾ? ನೀನು ನನಗಿಂತ ಚಿಕ್ಕದಾಗಿದ್ಯಾ? ನೀನು ಹೇಗ್ ನಿರ್ಧಾರ ಮಾಡ್ದೆ ಈ ಸಮುದ್ರ ನಿನ್ನ ರಾಜ್ಯ ಅಂತ? ನೀನು ಈ ಸಮುದ್ರದ ರಾಜನ? ವೇಲ್ಸ್ಗಳ ರಾಜನ ಆದೇಶದಿಂದ ಎಲ್ಲಾ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತವೆ. ವೇಲ್ಸ್ ಆಕಾರ ಮತ್ತೆ ಶಕ್ತಿ ಎರಡರಲ್ಲೂ ಕೂಡ ಬಲಶಾಲಿಗಳು. ಹಾಗಾಗಿ ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಯ್ತು.
ಸಹಾಯ ಮಾಡಿ, ಯಾರಾದರೂ ನಮಗೆ ಸಹಾಯ ಮಾಡಿ. ಡಾಲ್ಫಿನ್ಗಳು ಅಳೋದನ್ನ ಕೇಳಿ ಸಾರ್ಫಿಶ್ಗಳ ದಂಡು ವೇಲ್ಸ್ಗಳನ್ನ ಸುತ್ತುವರಿತವೆ. ಸಾರ್ಫಿಶ್ಗಳು ವೇಲ್ಸ್ಗಳ ಮೇಲೆ ದಾಳಿ ಮಾಡ್ತವೆ, ಆದ್ರೆ ಆ ಕೂಡ್ಲೆ ಡಾಲ್ಫಿನ್ಗಳ ರಾಜ ಕುಕ್ಕೋತಾನೆ. ಸುಮ್ನಿರಿ, ಈ ಜಗಳಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಈ ಜಗಳ ನಮ್ಮ ಮತ್ತೆ ವೇಲ್ಸ್ ಮಧ್ಯೆ ಇರೋದು. ಇದೆಲ್ಲ ನಮ್ಮ ದೊಡ್ಡ ವರ್ಗದ ಮೀನುಗಳದು. ನೀವು ಸಣ್ಣ ಮೀನುಗಳು ಈ ಜಗಳದ ಮಧ್ಯೆ ಬರೋ ಅಗತ್ಯ ಇಲ್ಲ. ಆದ್ರೆ ರಾಜ, ಈ ವೇಲ್ಸ್ಗಳು ನಮ್ಮನ್ನ ಸಹಾಯಿಸ್ಬಿಡ್ತವೆ. ಏನೇ ಆಗ್ಲಿ, ನಮ್ಮ ಜಗಳನ ನಾವೇ ಮಾಡ್ತೀವಿ. ಒಂದ್ ವೇಳೆ ನಾವು ಈ ಸಣ್ಣ ಮೀನುಗಳ ಸಹಾಯ ಪಡೆದ್ರೆ ಪೂರ್ತಿ ಸಮುದ್ರ ನಮ್ಮನ್ನ ನೋಡಿ ನಗುತ್ತೆ. ಡಾಲ್ಫಿನ್ಸ್ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅಂತ ಇನ್ನೊಂದ್ಸತಿ ಯೋಚನೆ ಮಾಡಿ. ನಾವು ಅಕ್ಕಪಕ್ಕದವರು ಅಂತ ಸಹಾಯ ಮಾಡಕ್ ಬಂದೆ, ನಿಮ್ಮನ್ನ ಕೀಳಾಗ್ ನೋಡೋದಕ್ಕಲ್ಲ. ನಾನ್ ಏನ್ ಹೇಳಿದ್ನೋ ಅದೇ ನನ್ನ ನಿರ್ಧಾರ. ನಮ್ಗೆ ನಿಮ್ಮಂತ ಸಣ್ಣ ಮೀನುಗಳ ಸಹಾಯ ಬೇಕಾಗಿಲ್ಲ. ಸುಮ್ನೆ ಹೋಗ್ಬಿಡಿ ಇಲ್ಲಿಂದ. ಸಾರ್ಫಿಶ್ ನ ನಾಯಕ ತನ್ನ ಎಲ್ಲಾ ಮೀನುಗಳಿಗೆ ಆದೇಶ ಕೊಡ್ತಾನೆ. ಹಾಗಾಗಿ ಎಲ್ಲಾ ಸಾರ್ಫಿಶ್ಗಳು ತಮ್ಮ ಕಾಲೋನಿಗೆ ವಾಪಸ್ ಹೊರಟೋಗ್ತವೆ. ಇಲ್ಲಿ ದೊಡ್ಡ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತಾನೆ ಇರ್ತವೆ. ಒಂದೊಂದಾಗಿ ಎಲ್ಲಾ ಡಾಲ್ಫಿನ್ಗಳಿಗೆ ಗಾಯ ಆಗೋಗತ್ತೆ. ಕೆಲವು ಡಾಲ್ಫಿನ್ಗಳು ಸತ್ತು ಹೋಗ್ತವೆ. ಈ ಸಮುದ್ರದ ರಾಜ ಇನ್ಮುಂದೆ ನಾನೇ. ವೇಲ್ಸ್ಗಳು ಡಾಲ್ಫಿನ್ ಕಾಲೋನಿನ ಹಾಳ್ ಮಾಡಿ ಹಾಕ್ತವೆ, ಆಮೇಲೆ ಅಲ್ಲಿಂದ ಹೊರಟೋಗ್ತವೆ. ಡಾಲ್ಫಿನ್ ರಾಜ ಉಳ್ದಿರೋದಿಲ್ಲ. ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಗಿರತ್ತೆ, ಆಮೇಲೆ ಆ ಡಾಲ್ಫಿನ್ಗಳ ಅಹಂಕಾರ ಮುರ್ದ್ ಹೋಗತ್ತೆ. ಈ ಕತೆ ನಮಗೇನ್ ಹೇಳ್ಕೊಡತ್ತೆ ಅಂದ್ರೆ, ಯಾರ್ದೇ ಅಹಂಕಾರ ಆದ್ರೂ ಖಂಡಿತ ಅದು ಉಳಿಯಲ್ಲ ಅಂತ. ಆ ಅಹಂಕಾರ ಡಾಲ್ಫಿನ್ದಾಗಿರ್ಬೋದು ಅಥವಾ ರಾವಣಂದಾಗಿರ್ಬಹುದು. ಈ ಕತೆ ಸಮುದ್ರದ ಆಳದ್ದು. ಸಮುದ್ರದ ಮಧ್ಯದಲ್ಲಿ ಎರಡು ಕಾಲೋನಿ ಸಿತ್ತು. ಒಂದು ಡಾಲ್ಫಿಶ್ ಕಾಲೋನಿ, ಇನ್ನೊಂದು ಸೋರ್ಫಿಶ್ ಕಾಲೋನಿ. ಎರಡೂ ಕಾಲೋನಿನಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೇ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಸಣ್ಣ ಸೋರ್ಫಿಶ್ ಆಟಾಡ್ತಾ ಆಟಾಡ್ತಾ ಡಾಲ್ಫಿಶ್ ಕಾಲೋನಿ ಒಳಗಡೆ ಬಂದ್ಬಿಡ್ತು. ಆ ಕೂಡ್ಲೆ ಎಷ್ಟೋ ಡಾಲ್ಫಿಶ್ಗಳು ಅದನ್ನ ಸುತ್ತುವರೆದ್ವು. ಹೇ ಮರಿ, ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬರ್ತೀಯ ನೀನು? ನಿನಗ್ ಗೊತ್ತಿಲ್ವಾ ಇದು ಡಾಲ್ಫಿಶ್ ಕಾಲೋನಿ ಅಂತ? ಹೇ ಮರಿ, ನೀನೇನ್ ಅನ್ಕೊಂಡೆ, ನಾವ್ ನಿನ್ಗೆ ಸ್ವಾಗತ ಕೋರ್ತೀವಿ ಅಂತನಾ? ನೀನು ನಮ್ ಜಾಗಕ್ಕೆ ಬರಬಾರ್ದಾಗಿತ್ತು. ಇದು ಡಾಲ್ಫಿಶ್ ಕಾಲೋನಿ. ನಿನಗ್ ಗೊತ್ತಿಲ್ವಾ ಡಾಲ್ಫಿಶ್ಗಳು ಎಲ್ಲಾ ಮೀನ್ಗಳಿಗಿಂತ ತುಂಬಾ ದೊಡ್ಡ ಮೀನು ಅನ್ನೋದು? ಆಹಾ, ನಾವೆಲ್ಲ ದೊಡ್ಡವರು, ನಮ್ಮಂತ ಕೆಲ್ಸ ಯಾರಿಗೂ ಮಾಡಕ್ಕಾಗಲ್ಲ. ಡಾಲ್ಫಿನ್ ರಾಜ ಆಗ ಅಲ್ಲಿಗ್ ಬರ್ತಾನೆ. ತುಂಬಾ ದೊಡ್ಡಗಿರೋ ಡಾಲ್ಫಿನ್ ಅನ್ನ ನೋಡಿ ಸಾರ್ಫಿಶ್ ನ ಮಗು ಹೆದರ್ಕೊಂಡು ಅಳೋಕ್ ಶುರು ಮಾಡತ್ತೆ. ನನ್ನ ತಪ್ಪಾಗಿಲ್ಲಕ್ ಬಂದ್ಬಿಟ್ಟೆ, ಪ್ಲೀಸ್ ನನ್ನ ಹೋಗೋಕ್ ಬಿಡಿ ಪ್ಲೀಸ್. ಸರಿ, ಇನ್ ಮುಂದೆ ಈ ಕಾಲೋನಿಯಲ್ಲಿ ಬರಬಾರ್ದು. ಖಂಡಿತ ನಾನ್ ಬರಲ್ಲ. ರಾಜನ ಆದೇಶದಿಂದ ಎಲ್ಲಾ ಡಾಲ್ಫಿಶ್ಗಳು ಸೈಡ್ಗೆ ಹೋಗ್ತವೆ. ಹಾಗಾಗಿ ಸೋರ್ಫಿಶ್ ನ ಮಗು ವಾಪಸ್ ತನ್ನ ಕಾಲೋನಿಗೆ ಹೊರಟೋಗುತ್ತೆ. ಆಮೇಲೆ ಆ ಮಗು ಯಾವತ್ತೂ ಕೂಡ ಡಾಲ್ಫಿನ್ ಕಾಲೋನಿಗೆ ಹೋಗ್ಲೇ ಇಲ್ಲ. ಈ ಘಟನೆ ಆಗಿ ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಒಂದು ದಿನ ಡಾಲ್ಫಿನ್ ನ ಮಗು ಸೋರ್ಫಿಶ್ ಕಾಲೋನಿ ಒಳಗಡೆ ಹೊರಟೋಗತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಅದ್ರ ಸುತ್ತ ಸೋರ್ಫಿಶ್ಗಳು ಬಂದು ನಿಂತ್ಕೊಳ್ತವೆ. ಅಯ್ಯೋ ಮರಿ, ನೀನ್ ತಪ್ಪು ಜಾಗಕ್ಕೆ ಬಂದಿದ್ಯಾ? ಅರೆ ಇರಿ ಇರಿ, ನೀವೆಲ್ಲರೂ ಸೇರ್ಕೊಂಡು ಪಾಪ ಅದನ್ನ ಹೆದರ್ಸ್ತಾ ಇದ್ದೀರಾ. ಪಾಪ ಮಗು ಹೆದರ್ಕೊಳತ್ತೆ. ಹೋಗಿ ಸೈಡ್ ಹೋಗಿ ಎಲ್ರು. ಪುಟ್ಟ, ನೀನು ನಿನ್ ಕಾಲೋನಿ ಒಳಗಡೆನೆ ಇರ್ಬೇಕಪ್ಪ. ಈ ಜಾಗ ನಿನ್ಗೆ ಸುರಕ್ಷಿತ ಅಲ್ಲ. ಎಲ್ಲಾ ಸಾರ್ಫಿಶ್ಗಳು ಸೇರ್ಕೊಂಡು ಡಾಲ್ಫಿನ್ ಮಗುನ ವಾಪಸ್ಸು ತನ್ನ ಕಾಲೋನಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಡಾಲ್ಫಿನ್ ನ ರಾಜ ನೋಡ್ತಾನೆ ಒಂದು ಸಣ್ಣ ಡಾಲ್ಫಿನ್ ಮಗುನ ಎಷ್ಟೊಂದು ಸಾರ್ಫಿಶ್ಗಳು ಸುತ್ತುವರೆದಿವೆ ಅನ್ನೋದನ್ನ. ಆಗ ಅವನಿಗೆ ಕೋಪ ಬರುತ್ತೆ. ನಿಮ್ಗಳಿಗೆ ನಾಚಿಕೆ ಆಗ್ತಿಲ್ವಾ? ಒಂದು ಸಣ್ಣ ಮಗು ಹತ್ರ ನಿಮ್ಗಳ ಪೌರುಷ ತೋರಿಸ್ತಾ ಇದ್ದೀರಾ? ಖಂಡಿತ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವಿದನ್ನ ಸುರಕ್ಷಿತವಾಗಿ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪ ಇದಕ್ ಗೊತ್ತಾಗದೆ ನಮ್ ಕಾಲೋನಿ ಒಳಗಡೆ ಬಂದ್ಬಿಟ್ಟಿತ್ತು. ಆದ್ರೆ ಏನಾಯ್ತು, ಅದೊಂದು ಡಾಲ್ಫಿನ್, ಮತ್ತೆ ಸಮುದ್ರದಲ್ಲಿ ಎಲ್ ಬೇಕಂದ್ರೂ ಹೋಗ್ಬೋದು, ಅದು ಅದರ ಹಕ್ಕು. ನೀನು ಸಣ್ಣ ಸ್ವಾಟ್ಫಿಶ್, ನೀನ್ ಏನ್ ಅನ್ಕೊಂಡಿದ್ಯ? ನೀನ್ ಯಾಕೆ ಇದಕ್ಕೆ ದಾರಿ ತೋರಿಸೋ ಪ್ರಯತ್ನ ಮಾಡ್ತಿದ್ಯ? ಇದು ತಪ್ಪಾದ ವಿಚಾರ. ಆಗ ಎಲ್ರನ್ನ ನಿಭಾಯಿಸ್ತಾ ಸೋರ್ಫಿಶ್ ನ ನಾಯಕ ಹೇಳ್ತಾನೆ, ಸರಿ ಇದು ನಮ್ ಕೆಲ್ಸ, ಇದಕ್ಕೆ ಅದ್ರ ಮನೆಯವರೆಗೂ ದಾರಿ ತೋರಿಸಿದೀವಿ, ಇನ್ ಮುಂದೆ ನಿಮಗ್ ಬಿಟ್ಟಿದ್ದು, ಬನ್ನಿ ಎಲ್ಲ ವಾಪಸ್ ಹೋಗೋಣ.
ಎಲ್ಲಾ ಸಾರ್ ಫಿಶ್ಗಳು ವಾಪಸ್ ತಮ್ಮ ಕಾಲೋನಿಗೆ ಬಂದ್ಬಿಡ್ತವೆ. ಸ್ವಲ್ಪ ತಿಂಗಳ ನಂತರ ಈ ಸಮುದ್ರದಲ್ಲಿ ವೇಲ್ಸ್ಗಳು ವಾಸಕ್ಕೆಂತ ಬರ್ತವೆ. ಡಾಲ್ಫಿನ್ನ ರಾಜ ಅವರನ್ನ ಭೇಟಿ ಮಾಡಕ್ ಹೋಗ್ತಾನೆ. ನೀವುಗಳು ನಮ್ಮ ಅತಿಥಿಗಳು, ನಿಮ್ಗೆ ಗೊತ್ತಿದೆ ಈ ಸಮುದ್ರವನ್ನ ನಾವೇ ಆಳೋದು. ನೀವು ನಮ್ಮ ಕಾಲೋನಿಗೆ ಬಂದಿದ್ದೀರಾ ನಮ್ಮ ಅತಿಥಿಯಾಗಿ. ವೇಲ್ಗಳ ರಾಜ ಯೋಚನೆಗೆ ಬೀಳ್ತಾನೆ. ನೀವು ಡಾಲ್ಫಿನ್ಸ್ಗಳು ನಿಮ್ಮನ್ನ ನೀವೇ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೀರಾ. ನಮ್ ಮುಂದೆ ಮಾತಾಡೋದಕ್ಕೆ ಇದಕ್ಕೆಷ್ಟು ಧೈರ್ಯ. ಇದೇ ಸರಿಯಾದ ಸಮಯ ಇದಕ್ಕೆ ಬುದ್ಧಿ ಕಲ್ಸೋದಕ್ಕೆ. ನಾವೆಲ್ಲ ನಾಳೆ ನಿಮ್ಗೆ ಬುದ್ಧಿ ಕಲ್ಸೋದಕ್ ಬರ್ತೇವಿ. ಮಾರನೇ ದಿನ ಡಾಲ್ಫಿನ್ಗಳು ವೇಲ್ಸ್ ಬರೋದನ್ನ ಕಾಯ್ತಾ ಇರ್ತವೆ. ವೇಲ್ಸ್ ಅಲ್ಲಿಗೆ ಬಂದಾಗ ಸಾರ್ಫಿಶ್ಗಳಿಗೆ ಅಪಾಯ ಬಂತೇನೋ ಅಂತ ಅನ್ನಿಸ್ತು. ಖಂಡಿತ ಏನೋ ತೊಂದರೆ ಬರೋದಿದೆ, ಮತ್ತೆ ಈ ತೊಂದರೆಗೆ ಡಾಲ್ಫಿನ್ಗಳೇ ಆಹ್ವಾನ ನೀಡಿರೋದು. ಆದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಹೇಗಿದ್ರು ನಮ್ಮ ಅಕ್ಕಪಕ್ಕದವ್ರವ್ರು. ನಾನಂತೂ ಡಾಲ್ಫಿನ್ಸ್ಗಳಿಗೆ ಸಹಾಯ ಮಾಡೋದಿಲ್ಲಪ್ಪ. ಇಲ್ಲ, ಇದು ತಪ್ಪಾದ ವಿಚಾರ. ಡಾಲ್ಫಿನ್ಸ್ಗಳಿಗೆ ಕೊಬ್ಬಿರ್ಬೋದು, ಆದ್ರೆ ಅವರು ನಮ್ಮ ಅಕ್ಕಪಕ್ಕದವ್ರು. ನಾವು ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡ್ಲೇಬೇಕು. ವೇಲ್ಸ್ಗಳ ದಂಡು ಡಾಲ್ಫಿನ್ಸ್ ಕಾಲೋನಿಗೆ ಬರ್ತವೆ. ಬನ್ನಿ ಬನ್ನಿ, ನಾವು ನಿಮ್ಗಳಿಗಾಗಿ ಕಾಯ್ತಿದ್ವಿ. ನಾನ್ ನಂಬ್ತೀನಿ ನಮ್ಮ ಕಾಲೋನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಈ ಸಮುದ್ರ ಪೂರ್ತಿ ನಮ್ಮದೇ ರಾಜ್ಯ. ನೀನು ನಿನ್ನ ಈ ಸಮುದ್ರದ ರಾಜ ಅನ್ಕೊಂಡಿದ್ಯಾ? ನೀನು ನನಗಿಂತ ಚಿಕ್ಕದಾಗಿದ್ಯಾ? ನೀನು ಹೇಗ್ ನಿರ್ಧಾರ ಮಾಡ್ದೆ ಈ ಸಮುದ್ರ ನಿನ್ನ ರಾಜ್ಯ ಅಂತ? ನೀನು ಈ ಸಮುದ್ರದ ರಾಜನ? ವೇಲ್ಸ್ಗಳ ರಾಜನ ಆದೇಶದಿಂದ ಎಲ್ಲಾ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತವೆ. ವೇಲ್ಸ್ ಆಕಾರ ಮತ್ತೆ ಶಕ್ತಿ ಎರಡರಲ್ಲೂ ಕೂಡ ಬಲಶಾಲಿಗಳು. ಹಾಗಾಗಿ ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಯ್ತು. ಸಹಾಯ ಮಾಡಿ, ಯಾರಾದ್ರೂ ನಮಗ್ ಸಹಾಯ ಮಾಡಿ. ಡಾಲ್ಫಿನ್ಗಳು ಅಳೋದನ್ನ ಕೇಳಿ ಸಾರ್ಫಿಶ್ಗಳ ದಂಡು ವೇಲ್ಸ್ಗಳನ್ನ ಸುತ್ತುವರಿತವೆ. ಸಾರ್ಫಿಶ್ಗಳು ವೇಲ್ಸ್ಗಳ ಮೇಲೆ ದಾಳಿ ಮಾಡ್ತವೆ. ಆದ್ರೆ ಆ ಕೂಡ್ಲೆ ಡಾಲ್ಫಿನ್ಗಳ ರಾಜ ಕೂಕ್ಕೋತಾನೆ. ಸುಮ್ನಿರಿ, ಈ ಜಗಳಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಈ ಜಗಳ ನಮ್ಮ ಮತ್ತೆ ವೇಲ್ಸ್ ಮಧ್ಯೆ ಇರೋದು. ಇದೆಲ್ಲ ನಮ್ಮ ದೊಡ್ಡ ವರ್ಗದ ಮೀನುಗಳದು. ನೀವು ಸಣ್ಣ ಮೀನುಗಳು ಈ ಜಗಳದ ಮಧ್ಯೆ ಬರೋ ಅಗತ್ಯ ಇಲ್ಲ. ಆದ್ರೆ ರಾಜ, ಈ ವೇಲ್ಸ್ಗಳು ನಮ್ಮನ್ನ ಸಹಾಯಿಸ್ಬಿಡ್ತವೆ. ಏನೇ ಆಗ್ಲಿ, ನಮ್ಮ ಜಗಳನ ನಾವೇ ಮಾಡ್ತೀವಿ. ಒಂದ್ ವೇಳೆ ನಾವು ಈ ಸಣ್ಣ ಮೀನುಗಳ ಸಹಾಯ ಪಡೆದ್ರೆ ಪೂರ್ತಿ ಸಮುದ್ರ ನಮ್ಮನ್ನ ನೋಡಿ ನಗುತ್ತೆ. ಡಾಲ್ಫಿನ್ಸ್ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅಂತ. ಇನ್ನೊಂದ್ಸತಿ ಯೋಚನೆ ಮಾಡಿ, ನಾವು ಅಕ್ಕಪಕ್ಕದವ್ರು ಅಂತ ಸಹಾಯ ಮಾಡಕ್ ಬಂದೆ, ನಿಮ್ಮನ್ನ ಕೀಳಾಗ್ ನೋಡೋದಕ್ಕಲ್ಲ. ನಾನ್ ಏನ್ ಹೇಳಿದ್ನೋ ಅದೇ ನನ್ನ ನಿರ್ಧಾರ. ನಮ್ಗೆ ನಿಮ್ಮಂತ ಸಣ್ಣ ಮೀನುಗಳ ಸಹಾಯ ಬೇಕಾಗಿಲ್ಲ. ಸುಮ್ನೆ ಹೋಗ್ಬಿಡಿ ಇಲ್ಲಿಂದ. ಸಾರ್ಫಿಶ್ನ ನಾಯಕ ತನ್ನ ಎಲ್ಲಾ ಮೀನುಗಳಿಗೆ ಆದೇಶ ಕೊಡ್ತಾನೆ. ಹಾಗಾಗಿ ಎಲ್ಲಾ ಸಾರ್ಫಿಶ್ಗಳು ತಮ್ಮ ಕಾಲೋನಿಗೆ ವಾಪಸ್ ಹೊರಟೋಗ್ತವೆ. ಇಲ್ಲಿ ದೊಡ್ಡ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತಾನೆ ಇರ್ತವೆ. ಒಂದೊಂದಾಗಿ ಎಲ್ಲಾ ಡಾಲ್ಫಿನ್ಗಳಿಗೆ ಗಾಯ ಆಗೋಗತ್ತೆ. ಕೆಲವು ಡಾಲ್ಫಿನ್ಗಳು ಸತ್ತು ಹೋಗ್ತವೆ. ಈ ಸಮುದ್ರದ ರಾಜ ಇನ್ಮುಂದೆ ನಾನೇ. ವೇಲ್ಸ್ಗಳು ಡಾಲ್ಫಿನ್ ಕಾಲೋನಿನ ಹಾಳ್ ಮಾಡ್ ಹಾಕ್ತವೆ. ಆಮೇಲೆ ಅಲ್ಲಿಂದ ಹೊರಟೋಗ್ತವೆ. ಡಾಲ್ಫಿನ್ ರಾಜ ಉಳ್ದಿರೋದಿಲ್ಲ. ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಗಿರತ್ತೆ. ಆಮೇಲೆ ಆ ಡಾಲ್ಫಿನ್ಗಳ ಅಹಂಕಾರ ಮುರ್ದ್ ಹೋಗತ್ತೆ. ಈ ಕತೆ ನಮಗೇನ್ ಹೇಳ್ಕೊಡತ್ತೆ ಅಂದ್ರೆ, ಯಾರ್ದೇ ಅಹಂಕಾರ ಆದ್ರೂ ಖಂಡಿತ ಅದು ಉಳಿಯಲ್ಲ ಅಂತ. ಆ ಅಹಂಕಾರ ಡಾಲ್ಫಿನ್ದಾಗಿರ್ಬೋದು ಅಥವಾ ರಾವಣಂದಾಗಿರ್ಬಹುದು.